ಗಣಪತಿ ಹಬ್ಬಕ್ಕೆ ಸಿಂಪಲ್ ಆಗಿರುವ ಮೋದಕ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನನಗೆ 2 ಲೋಟ ಬೆಣ್ತಕ್ಕಿ ತಗೊಂಡಿದ್ದೇನೆ. ಇದು ದೋಸೆ ಅಕ್ಕಿ, ಬೆಣ್ತಕ್ಕಿ ದೋಸೆ ಅಕ್ಕಿ ತಗೊಂಡಿದ್ದೇನೆ. ಇದು ಸೊಸೈಟಿ ಅಕ್ಕಿ, ನಂದು ಸೊಸೈಟಿ ತಗೋಬತ್ತಲ್ಲ ಅದೇ ಅಕ್ಕಿ ಇದು. ಇದನ್ನು ಇವಾಗ ಚೆನ್ನಾಗಿ ತೊಳೆದು ಒಣಸ್ಕೊಳ್ಬೇಕು ಚೆನ್ನಾಗಿ. 1/2 ಕೆಜಿ ಅಕ್ಕಿ ತಗೊಂಡಿದ್ದೇನೆ, 2 ಲೋಟ. ಇದು ಚೆನ್ನಾಗಿ ತೊಳೆದು ಒಣಸ್ಕೊಳುವ. ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕಿ, ಹೀಗೆ ಈ ತೊಳೆದನ್ನ ಅಕ್ಕಿನ ಹೀಗೆ ಹಾಕಿಬಿಡಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ, ಇದನ್ನು ಇವಾಗ ಚೆನ್ನಾಗಿ ಒಣಸ್ಬೇಕು. ಹೀಗೆ ಚೆನ್ನಾಗಿ ಒಣಿಲಿ. ಇದು 1-2 ಗಂಟೆ ಹೊತ್ತು ಒಣಿಬೇಕು ಇದು. ಚೆನ್ನಾಗಿ ನೀರು ಪಸೆ ಇರಬಾರ್ದು, ಚೆನ್ನಾಗಿ ಒಣಿಲಿ. ಈಗ ಅಕ್ಕಿ ಚೆನ್ನಾಗಿ ಒಣದಿದೆ, 2 ಗಂಟೆ ಹೊತ್ತಾಯಿತು. ಚೆನ್ನಾಗಿ ಉದುರು ಉದುರು ಆಗಿದೆ ನೋಡಿ, ಬೀಳ್ತಾ ಇದೆ ಅಕ್ಕಿ. ಚೆನ್ನಾಗಿ ಒಣದಿದೆ, ನೀರು ಪಸೆ ಇಲ್ಲ. ಈಗ ಒಣಿಬೇಕು. ಇವಾಗ ತೆಗೆಯುವ, ಚೆನ್ನಾಗಿ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಈಗ ಪಾತ್ರೆ ಬಿಸಿಗಿಟ್ಟಿದ್ದೇನೆ, ಇವಾಗ ತೊಳೆದಿಟ್ಟು ಅಕ್ಕಿನ ಒಣಸಿದ್ದ ಅಕ್ಕಿನ ಹಾಕ್ತೇನೆ ಇದಕ್ಕೆ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇವಾಗ ಚೆನ್ನಾಗಿ ಹುರುವ, ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು. ಈಗ ಒಂದು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಈಗ ಒಂದು 10 ನಿಮಿಷ ಫ್ರೈ ಮಾಡಿದರೆ ಸಾಕು, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಗ್ಯಾಸ್ ಬಂದ್ ಮಾಡುವ. ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಇದನ್ನು, ಚೆನ್ನಾಗಿ ಆರಬೇಕಿದು. ಗ್ಯಾಸ್ ಬಂದ್ ಮಾಡ್ತೇನೆ. ಅಕ್ಕಿ ಚೆನ್ನಾಗಿ ಆರಿದೆ. ಇವಾಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಅದಕ್ಕೆ ಇವಾಗ ಒಂದು 3 ಏಲಕ್ಕಿ ಹಾಕ್ತಿದ್ದೇನೆ. ಏಲಕ್ಕಿ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳುವ. ಈಗ ಚೆನ್ನಾಗಿ ಪುಡಿ ಆಗಿದೆ. ನೈಸ್ ಆಗೋದು ಬೇಡ, ಹೀಗೆ ಸ್ವಲ್ಪ ರವೆ ರವೆ ಇರಬೇಕು. ಇಷ್ಟು ರವೆ ರವೆ ಇದ್ದರೆ ಸಾಕು, ನೈಸ್ ಮಾಡಬೇಡಿ, ರವೆ ರವೆ ಇರಲಿ. ಇದನ್ನು ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ. ಈಗ ಗ್ಯಾಸ್ ಹಚ್ಚಿಟ್ಟಿದ್ದೇನೆ, ಅದಕ್ಕೆ ಇವಾಗ 1 ಲೀಟ್ರ್ ನೀರು ಹಾಕ್ಕೊಳ್ತೇನೆ. 1/2 ಕೆಜಿ ಅಕ್ಕಿಗೆ 1 ಲೀಟ್ರ್ ನೀರು ಹಾಕ್ಕೊಳ್ಬೇಕು. ಆಮೇಲೆ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ 1/2 ಅಚ್ಚಿ ಬೆಲ್ಲ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನನಗೆ ಸಿಹಿ ಜಾಸ್ತಿ ಬೇಡ, ಅದಕ್ಕೆ 1/2 ಅಚ್ಚಿ ಬೆಲ್ಲ ಹಾಕ್ತಿದ್ದೇನೆ. ಬೆಲ್ಲ ಇದರಲ್ಲೇ ಕರಗುತ್ತೆ, ತೊಂದರೆ ಇಲ್ಲ. ಇಡೀ ಬೆಲ್ಲ ಹಾಕಿದರೆ ನೀರಲ್ಲೇ ಕರಗುತ್ತೆ. ಇದು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡುವ, ಚೆನ್ನಾಗಿ ಕುದಿ ಬರಲಿ. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಿದ್ದೆ, ಇದಕ್ಕೆ ಇವಾಗ ಅಕ್ಕಿ ಹುಡಿ ಮಾಡೋದನ್ನು ಹಾಕ್ಕೊಳ್ಳುವ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಉರಿ ಸ್ವಲ್ಪ ಸಣ್ಣದಿಟ್ಕೊಳ್ಳಿ, ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ. ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಮೇಲಿಗೆ ತುಪ್ಪ ಹಾಕ್ಕೊಳ್ಳಿ. ನಾನು ಇದು ಮನೆಗೆ ಮಾಡಿದ ತುಪ್ಪ. ನೀವು ಒಂದು ಅಂಗಡಿಯಲ್ಲಿ ತರುವುದಾದ್ರೆ 10 ರೂಪಾಯಿ 20 ರೂಪಾಯಿ ಪ್ಯಾಕೆಟ್ ಸಿಕ್ಕುತ್ತೆ, ಅತ್ತಂದರೆ ಸಾಕಾಗುತ್ತೆ. 1-3 ಚಮಚ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಸ್ವಲ್ಪ ನೀರು ಬಿಸಿಗಿಟ್ಟಿದ್ದೇನೆ, ಇವಾಗ ನೀರು ಬಿಸಿಯಾಗಲಿ. ಇದ್ರ ಮೇಲೆ ನಾನೀಗ ಅರಿಶಿನ ಎಲೆ ಹಾಕ್ತಿದ್ದೇನೆ. ಅರಿಶಿನ ಎಲೆ ನಿಮ್ಮ ಹತ್ರ ಇಲ್ದಿದ್ರೆ ಬಾಳೆ ಎಲೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಇದ್ರ ಮೇಲೆ ಅರಿಶಿನ ಎಲೆ ಚಂದ ಮಾಡಿ ಹಾಕಿದ್ದೇನೆ. ನೀವು ಅರಿಶಿನ ಎಲೆ ಇಲ್ದಿದ್ರೆ ಬಾಳೆ ಎಲೆ ಹಾರು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಆದರೆ ಹಾಗೆ ಬೇಯಿಸಲಿಕ್ಕೆ ಇಡಬೇಡಿ. ಅದು ತುಪ್ಪ, ಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕಿರ್ತೀರಲ್ಲ, ಅದು ಶೆಕೆಗೆ ಕೆಳಗೆ ಹೋಗಿರುತ್ತೆ ನೀರು. ಏನಾದ್ರು ಹಾಕಿ ಅದ್ರ ಮೇಲೆ ಬೇಯಲಿಕ್ಕೆ ಇಡಬೇಕು. ಇದಕ್ಕೆ ಇವಾಗ ಒಂದು ಕಡಿ ಕಾಯಿ ಹಾಕ್ತಿದ್ದೇನೆ. ಒಂದು ಕಡಿ ಅಂದರೆ ಇಡೀ ಕಾಯಲ್ಲಿ 1/2 ಭಾಗ ಹಾಕ್ತಿದ್ದೇನೆ, ತುರಿದಿಟ್ಕೊಂಡು ಹಾಕ್ತೇನೆ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಹೀಗೆ ಉಂಡೆ ಮಾಡಬೇಕು. ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದು ಯಾವಾಗ ಹಿಂಗೆ ಉಂಡೆ ಮಾಡಿಕೊಂಡು ಇದಕ್ಕೆ ಶೇಪ್ ಕೊಡಬೇಕು.
ಮೋದಕ ಶೇಪ್ ಕೊಟ್ಟು ಸೈ, ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ ಕೊಟ್ಕೊಳ್ಳಿ. ನಾನು ಇವಾಗ ಮೋದಕ ಶೇಪ್ ಕೊಟ್ಟಿದ್ದೇನೆ. ದೇವ್ರು ಇದೇ ಶೇಪಲ್ಲಿ ಎಲ್ಲ ಮಾಡಿಕೊಳ್ಳುವ. ಈಗ ನೀರು ಬಿಸಿಯಾಗಿದೆ, ಮೋದಕನ್ನು ಇವಾಗ ಬೇಯಲಿಕ್ಕಿಡುವ. ಮೋದಕ ಎಲ್ಲ ಮಾಡಿ ಇಟ್ಟಿದ್ದೇನೆ ರೆಡಿ ಮಾಡಿ, ಇದುವಾಗ ಬೇಯಲಿಕ್ಕಿಡ್ತೇನೆ. ಅರಿಶಿನಲ್ಲಿ ಇಟ್ಟರೆ ಸ್ವಲ್ಪ ಪರಿಮಳ ಬರುತ್ತೆ. ಇದೆಲ್ಲ ಬೇಯಲಿಕ್ಕಿಟ್ಟು ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು, ಚಂದ ಮಾಡಿ ಒಂದು 15 ದಿವಸ ಬೇಯಿಸ್ಕೊಳ್ವ. ಈಗ ಎಲ್ಲ ಬೇಯಲಿಕ್ಕಿಟ್ಟಿದ್ದೇನೆ, ಒಂದು 15 ನಿಮಿಷ ಬೇಯಿಸ್ಕೊಳ್ವ. ಮುಚ್ಚಿಡ್ತೇನೆ. ಈಗ ಒಂದು 15 ನಿಮಿಷ ಆಗಿದೆ, ಇವಾಗ ಗ್ಯಾಸ್ ಬಂದ್ ಮಾಡುವ. ಒಳ್ಳೆ ಬೆಂದಿದೆ, ಗ್ಯಾಸ್ ಬಂದ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.